ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವ ನಾಗರಹಾಳ್ ದೊಡ್ಡಿಯಲ್ಲಿ ವಿದ್ಯುತ್ ಸೌಲಭ್ಯ ನೀಡಿ. ಲಿಂಗಸೂರಿನಲ್ಲಿ ಕರುನಾಡ ವಿಜಯಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಉತ್ತರ ಕರ್ನಾಟಕ ಉಸ್ತುವಾರಿಗಳಾದ ಶ್ರೀ ಶಿವಪುತ್ರ ಗಾಣದಾಳ್ ನೇತೃತ್ವದಲ್ಲಿ ಲಿಂಗಸೂರು ತಾಲೂಕಿನ ಅಡವಿಭಾವಿ ಗ್ರಾಮದ ನಾಗರಹಾಳ್ ದೊಡ್ಡಿಯಲ್ಲಿ ವಿದ್ಯುತ್ ಸಂಪರ್ಕದ ಕೊರತೆಯಿದ್ದು ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವ ಈ ನಾಗರಹಾಳ್ ದೊಡ್ಡಿಗೆ ಕೂಡಲೇ ಈ ಒಂದು ಸಮಸ್ಯೆಯನ್ನು ಪರಿಹರಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕರುನಾಡ ವಿಜಯಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಉತ್ತರ ಕರ್ನಾಟಕ ಉಸ್ತುವಾರಿ ಶಿವಪುತ್ರ ಗಾಣದಾಳ್ ನೇತೃತ್ವದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷರಾದ ಸುರೇಶ್ ಮಡಿವಾಳ, ತಾಲೂಕು ಮುಖಂಡರಾದ ಹನುಮಂತ ನೀಲಕೇರಿ, ರಾಜ್ಯ ಸಾಮಾಜಿಕ ಜಾಲತಾಣ ಮುಖಂಡರಾದ ಚಂದ್ರು ಹಿರೇಮಠ ಮರಳಿ, ಮುದಗಲ್ ಹೋಬಳಿ ಘಟಕದ ಅಧ್ಯಕ್ಷರಾದ ಮೌನೇಶ್ ಚಲುವಾದಿ, ತಾಲೂಕು ಮುಖಂಡರಾದ ರಂಗಪ್ಪ, ಸುರೇಶ್ ಭೋವಿ, ಸಂಜೀವ್ ಹುಣಕುಂಟಿ, ಮಂಜುನಾಥ್ ಅಕ್ಕಿ, ರವಿ ನಾಯ್ಡು, ಗ್ರಾಮ ಘಟಕದ ಅಧ್ಯಕ್ಷರಾದ ಹನುಮಂತ ಅಡವಿಭಾವಿ ಮುಂತಾದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಿಷಯ ಅಡವಿಭಾವಿ ಗ್ರಾಮದ ನಾಗರಹಾಳ ದೊಡ್ಡಿಗೆ ವಿದ್ಯುತ್ ಒದಗಿಸುವ ಕುರಿತು ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಅಂದರೆ ಕರ್ನಾಟ ವಿಜಯ ಸೇನೆ ನಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಹೆಂಗಸೂರು ತಾಲೂಕಿನಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಅಡವಿಭಾವಿ ಗ್ರಾಮದ ನಾಗರಹಾಳ ದೊಡ್ಡಿಯಲ್ಲಿ ಸುಮಾರು 150 ರಿಂದ 200 ಜನ ವಾಸಿಸುತ್ತಿದ್ದು, ಈ ದೊಡ್ಡಿಯಲ್ಲಿ ಅಂಗನವಾಡಿ ಕೇಂದ್ರ ಕೂಡ ಇದೆ. ಆದರೆ ಇಂದಿಗೂ ಈ ದೊಡ್ಡಿಯಲ್ಲಿ ವಾಸಿಸುವ ಜನರಿಗೆ ವಿದ್ಯುತ್ ಸಂಪರ್ಕ ಇಲ್ಲದೆ ಇರುವುದು ದುರಂತವೇ ಸರಿ. ಸ್ವಾತಂತ್ರ್ಯ ಬಂದು 75 ವರ್ಷ ಕಚ್ಚಿದರೂ ಕೂಡ ಮನುಷ್ಯನಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ವಿದ್ಯುತ್ ಸೌಕರ್ಯವನ್ನು ಜನರಿಗೆ ನೀಡುವಲ್ಲಿ ಜನಪ್ರತಿನಿಧಿಗಳು ಹಾಗೂ ಸರ್ಕಾರದ ಅಧಿಕಾರಿಗಳು ವಿಫಲವಾಗಿರುವುದು ನಮ್ಮ ದುರ್ದೈವ. ಈ ದೊಡ್ಡಿಯಲ್ಲಿ ಸುತ್ತಲೂ ಹಾವು ಚೇಳುಗಳ ಸಂಖ್ಯೆ ಜಾಸ್ತಿ ಇದ್ದು ವಿದ್ಯುತ್ ಇಲ್ಲದೆ ಜನರ ಜೀವನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಯಾಂತ್ರಿಕ ಯುಗದಲ್ಲಿ ಜನರ ಜೀವನ ಸಂಪೂರ್ಣ ವಿದ್ಯುತ್ ಮೇಲೆ ಆಧಾರವಾಗಿರುವುದು ತಮಗೆ ತಿಳಿದ ವಿಷಯವೇನಲ್ಲ. Thank you.